ನಮಸ್ಕಾರ. ಮೈಸೂರಿಂದ ನಾನು ಸುಪ್ರೀತ್ ಅನಂತಸ್ವಾಮಿ. ತಮ್ಮ ಮುಂದೆ ಇನ್ನೊಂದು ಹೊಸ ಮನೆ ತಗೊಂಡು ಬಂದಿದ್ದೀನಿ. ನಾನು ಇವತ್ತಿರೋದು ಮೈಸೂರು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಶಾರ್ಟ್ ಫಾರ್ಮಲ್ಲಿ LBS ಅಂತ ಹೇಳ್ತಾರೆ. ಇದಿರೋದು ಮೈಸೂರು ಮಧ್ಯಭಾಗದಿಂದ ಟಿ ನರಸೀಪುರ ರಸ್ತೆಯಲ್ಲಿ ಹಾದು ಬಂದರೆ ಸರಿ ಸುಮಾರು ಮೈಸೂರು ಸಿಟಿ ಸೆಂಟರಿಂದ, ಅಂದರೆ ನಾವು ಅರಸು ರೋಡು, ಮೈಸೂರು ಪ್ಯಾಲೇಸು, ಸಯಾಜಿ ರೋಡು, ಮನ್ನಾಸ್ ಮಾರ್ಕೆಟು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಅಲ್ಲಿಂದ ಈ ಜಾಗಕ್ಕೆ, ಅಂದರೆ ಈ ಭಾಗದ ಏನು ನಾನು ವಿಡಿಯೋ ಮಾಡ್ತೇನೆ, ಇಲ್ಲಿಗೆ ಸರಿ ಸುಮಾರು ನಿಮಗೆ 10 ಕಿಲೋಮೀಟರ್ ಆಗುತ್ತೆ. ಮೈಸೂರು ನರಸೀಪುರ ರಿಂಗ್ ರೋಡ್ ಜಂಕ್ಷನ್ನಿಂದ ಇಲ್ಲಿಗೆ ಬರಲಿಕ್ಕೆ ಸರಿ ಸುಮಾರು 2.5 ಕಿಲೋಮೀಟರ್ಸಲ್ಲಿ ಇರುವಂತಹ ಸರಿ ಸುಮಾರು 15ರಿಂದ 20 ವರ್ಷಕ್ಕೂ ಹೆಚ್ಚು ಹಳೆಯ ರೆಸಿಡೆನ್ಷಿಯಲ್ ಲೇಔಟ್ ಇದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಮಾಡಿರುವಂಥದ್ದರೆ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ದಿಸ್ ಬ್ರ್ಯಾಂಡ್ ನ್ಯೂ ಹೌಸ್ ವಿಚ್ ಇಸ್ ಫಾರ್ ಸೇಲ್. ಬಹಳಷ್ಟು ವಿಶೇಷತೆಗಳಿರುವಂತಹ ಮನೆ, ಬಹಳ ವಿಭಿನ್ನವಾಗಿ ಕಟ್ಟಿದ್ದಾರೆ ಮತ್ತು ವಾಸಕ್ಕೆ ಬಹಳ ಅನುಕೂಲವಾಗಿರುವಂತಹ ಯೋಗ್ಯವಾಗಿರುವಂತಹ ಲೊಕೇಶನ್ನು ಅಲ್ಲಿ ಇರುವಂತಹ ಮನೆ. ನಾರ್ತ್ ಫೇಸಿಂಗ್ ಸೈಟಲ್ಲಿ ಸರಿ ಸುಮಾರು 30-40, ಅಂದರೆ ರೋಡಿಗೆ 30, ಹಿಂದಕ್ಕೆ 40. ನಾರ್ತ್ ಫೇಸಿಂಗ್ ಸೈಟ್ ಇದು. ಸೊ ರೋಡಿಗೆ 30 ಇದೆ, ಹಿಂದಕ್ಕೆ 40 ಇದೆ. 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸುಸರ್ಜಿತವಾಗಿರುವಂತಹ ಮನೆ. ವಾರ್ಡ್ರೋಪು, ಮಾಡ್ಯುಲರ್ ಕಿಚನ್ನು, ಟಿವಿ ಕ್ಯಾಬಿನೆಟು, ಇದಕ್ಕೆ ಆದಂತಹ ಬೋರ್ವೆಲ್, ಅಂದರೆ ಇಂಡಿಪೆಂಡೆಂಟ್ ವಾಟರ್ ಸರ್ವಿಸ್ ಇರುವಂಥದ್ದು. ಬಹಳಷ್ಟು ಜನ ಈ ಥರ ನನ್ನ ಮನೆಗಳ ವೀಡಿಯೋಗಳನ್ನ ನೋಡಿದಾಗ ಕೇಳುವಂತಹ ಒಂದು ಪ್ರಮುಖವಾದ ವಿಚಾರ ಏನು ಅಂತಂದರೆ, ಫಸ್ಟ್ ಬಿಲ್ಡ್ ಕ್ವಾಲಿಟಿ, ಆಮೇಲೆ ಬೇಸಿಕ್ ಮಿನಿಮಮ್ ಅಮ್ಯುನಿಟೀಸ್ ಏರಿಯಾದಲ್ಲಿ ಏನಿದೆ. ನಾವು ವಾಸಕ್ಕೆ ತಕ್ಷಣ ಬರ್ತಿದ್ದೀವಿ, ನಾವು ವಾಸದಲ್ಲಿ ಇರಬೇಕು, ನಮಗೆ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇಲ್ಲಿ ಏನೇನು ಆಗುತ್ತೆ ಮಿನಿಮಮ್. ಯಾರು ಸಹ ನನಗೆ ಸ್ವಿಮ್ಮಿಂಗ್ ಪೂಲ್ ಬೇಕು, ಕ್ಲಬ್ ಹೌಸ್ ಬೇಕು, ಜಿಮ್ ಬೇಕು ಅಂತ ಕೇಳಲ್ಲ. ಬೇಸಿಕ್ ಮಿನಿಮಮ್ ಅಮ್ಯುನಿಟೀಸ್ ಅಂತಾರೆ ಮನೆಗೆ ಬೇಕಾಗುವಂತಹ ದಿನನಿತ್ಯ ವಸ್ತು ವಸ್ತುಗಳು, ಅಂದರೆ ಏನು, ಹಾಲು, ದಿನಸಿ ಸಾಮಾನುಗಳು, ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್, ಒಳಚರಂಡಿ ವ್ಯವಸ್ಥೆ, ಇವೆಲ್ಲವೂ ಇದೆಯಾ, ಸೆಕ್ಯೂರಿಟಿ ವೈಸ್ ಚೆನ್ನಾಗಿದೆಯಾ, ಸುತ್ತಮುತ್ತದಲ್ಲಿ ಮನೆಗಳಿದೆಯಾ, ಅಥವಾ ನಾವು ಈ ಮನೆ ತೊಗೊಂಡ್ರೆ ಒಂಟಿ ಮನೆ ಆಗ್ಬಿಡುತ್ತಾ ಅನ್ನೋದು ಬಹಳಷ್ಟು ಜನಗಳಿಗೆ ಇರುವಂತಹ ಮನಸ್ಸಿನಲ್ಲಿ ಇರುವಂತಹ ಪ್ರಶ್ನೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮೈಸೂರು ಈ ಭಾಗದಲ್ಲಿ ಮುಂದಿನ ಬರುವ ದಿನಗಳಲ್ಲಿ ಬಹಳಷ್ಟು ಬೇಡಿಕೆ ಇರುವಂತಹ ಏರಿಯಾ ಇದು. ನೀವು ಬಹಳಷ್ಟು ಜನ ಕೇಳ್ತೀರಿ ಶ್ರೀರಾಮ್ಪುರ, ದಟ್ಟಗಳ್ಳಿ, ವಿಜಯನಗರ. ಇವತ್ತಿನ ದಿವಸದಲ್ಲಿ ಖಂಡಿತವಾಗಲೂ ನಾನು 2024 ಮಾಡ್ತಾ ಇರುವಂತಹ ವಿಡಿಯೋ ಇದು. ನೀವು ಆ ಏರಿಯಾದಲ್ಲಿ ಇನ್ನು ಮುಂದೆ ಮುಂಬರುವ ದಿವಸಗಳಲ್ಲಿ ಬಹಳಷ್ಟು ರೇಟ್ಗಳು ಬಹಳಷ್ಟು ಮೇಲೆ ಹೋಗಿರೋದ್ರಿಂದ ಕೊಳ್ಳಲಿಕ್ಕೆ ಆಗಲ್ಲ. ದಿಸ್ ಇಸ್ ದ ನೆಕ್ಸ್ಟ್ ಡೆಸ್ಟಿನೇಷನ್ ಆಫ್ ಹೌಸ್ ಬಯರ್ಸ್ ಮುಂಬರುವ ದಿವಸಗಳಲ್ಲಿ. ಐ ಆಮ್ ಟೆಲಿಂಗ್ ಯು ಟುಡೇ, ನೀವು ಈ ವಿಡಿಯೋದಲ್ಲಿ ನೋಡಿದ್ದು 2 ವರ್ಷ ಬಿಟ್ಕೊಂಡು ಏರಿಯಾಗೆ ಬಂದರೆ ಇವತ್ತಿನ ದಿವಸದಲ್ಲಿ ನಾನು ಹೇಳ್ತಾ ಇರುವಂತಹ ಬೆಲೆ ಮತ್ತು ಮುಂಬರುವ 2 ವರ್ಷಗಳ ಸರಿ ಸುಮಾರು 24 ತಿಂಗಳು ಆದಮೇಲಿಂದ ಇಲ್ಲಿರುವಂತಹ ಬೆಲೆ ಅಜಗಜಾಂತರವಾಗಿರುತ್ತದೆ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಡೆಸ್ಟಿನೇಷನ್. ಮೈಸೂರು, ಬೆಂಗಳೂರು, ನೀವೆಲ್ಲೇ ಸಹ ಕರ್ನಾಟಕದಲ್ಲಿ ಇರ್ಬೋದು, ದೇಶ ವಿದೇಶಗಳಲ್ಲಿ ವಿಡಿಯೋ ನೋಡ್ತಾ ಇರ್ಬೋದು, ಈ ಲೊಕೇಶನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ ಇನ್ನು ಮುಂಬರುವ ದಿವಸಗಳಲ್ಲಿ ಬಹಳಷ್ಟು ಬೇಡಿಕೆ ಇರುವಂಥದ್ದು. ಇವತ್ತಿ ಸ್ಥಳ ದಿಸ್ ಇಸ್ ಕಾಲ್ಡ್ ದಿ ಇನ್ವೆಸ್ಟರ್ಸ್ ಪ್ಯಾರಡೈಸ್. ಮನೆಯನ್ನು ಕಟ್ಕೊಂಡು ನನ್ನ ವಾಸ ಇರಬೇಕು ಅಂತ ಇರೋರಿಗೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಲೊಕೇಶನ್ಸ್ ಆಫ್ ಮೈಸೂರು. ಅದರಲ್ಲಿ ಬಹಳ ಸುಸರ್ಜಿತವಾಗಿ ಕಟ್ಟಿದರೆ. ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿದ್ದು ಏನಕ್ಕೆ ಅಂತಂದರೆ, ಯೂಶಲಿ 30-40 ಸಾವಿರದ 200 ಸ್ಕ್ವೇರ್ ಫೀಟ್ ಲ್ಯಾಂಡರ್ದಲ್ಲಿ 2 ಬೆಡ್ರೂಮ್ ಮನೆ ಕಟ್ಟಿದಾಗ ಎಲ್ಲೂ ಸಹ ನಿಮಗೆ 3 ಟಾಯ್ಲೆಟ್ಗಳಿದೆ, 3 ವಾಶ್ರೂಮ್ಗಳು ಇರುವಂಥದ್ದು ಬಹಳ ರೇರ್ಲಿ ಸಿಗುವಂಥದ್ದು. ಇಲ್ಲಿ ಇವರು ಏನಿದು ಮನೇನ ಕಟ್ಟಿದ್ದಾರೆ, ನೀವು ಏನು ನೋಡ್ತಾ ಇದ್ದೀರಾ, ಒಳ್ಳೆ ಕಲರ್ ಕಾಂಬಿನೇಷನ್, ಒಳ್ಳೆ ಪಾರ್ಕಿಂಗ್ ಇದೆ. ಸೊ ಒಳಗೆ ಹೋಗೋಕ್ಕಿಂತ ಮುಂಚೆ ಯೂಶಲಿ ಎಲ್ಲ ವಿಡಿಯೋಗಳಲ್ಲಿ ಹೇಳುವಂಥ ವಿಚಾರ ಏನು ಅಂತಂದರೆ, ಪಾರ್ಕಿಂಗ್. ನೀವು ಮೈಸೂರು, ಬೆಂಗಳೂರು, ಹುಬ್ಳಿ, ಬೆಳಗಾಂ, ಯಾವುದೇ ಭಾಗದ ಮಂಗಳೂರು, ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ 30-40 ಅಂದರೆ 30-40 ಅಥವಾ 20-30-30-50 ಸೈಟ್ಗಳ ಮುಂದೆ ಪಾರ್ಕಿಂಗ್ ಇಸ್ ಆಲ್ವೇಸ್ ಬೀನ್ ಎ ಪ್ರಾಬ್ಲಮ್. ಓಪನ್ ಪಾರ್ಕಿಂಗ್ ಇಸ್ ಆಲ್ವೇಸ್ ಬೀನ್ ಎ ಪ್ರಾಬ್ಲಮ್. ಸೊ ಈ ಮನೆ ಹೇಗಿದೆ, ಯಾವ ಥರ ಮಾಡಿದ್ದಾರೆ, ಹೇಗೆ ಕಟ್ಟಿದ್ದಾರೆ ಅಂತ ನಿಧಾನಕ್ಕೆ ಒಳಗಿಂದ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ದಿಸ್ ದ ಪಾರ್ಕಿಂಗ್ ಏರಿಯಾ. ಸರಿ ಸುಮಾರು ಇದು 30 ಅಡಿ ಇದೆ. ಇದು ದಿಸ್ ಗೇಟ್ ಇಸ್ ಆಲ್ರೆಡಿ ಒಂದು 15 ಫೀಟು. ಇನ್ನು 15 ಅಡಿ ನಿಮಗೆ ಎಂಟೈರ್ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ನಾನು 30-40 ಸೈಟಲ್ಲಿ ನಾನು 2 ಕಾರ್ ಇದೆ, ನಾನು 2 ಕಾರ್ ಪಾರ್ಕ್ನ ಮಾಡ್ಬೋದು ಅಂತ ಭಾಳಷ್ಟು ಜನ ಕ್ವಶನ್ ಇರುತ್ತೆ. ಒಳಗೆ ಒಂದು ಸ್ಮಾಲ್ ಸೈಜ್ ಕಾರ್ನ ನಿಲ್ಲಿಸ್ಬೋದು, ಆಚೆ ಒಂದು ಬಿಗ್ ಸೈಜ್ ಕಾರ್. ನೀವು ಇನೋವಾ ಇದೆಯಾ, ಫಾರ್ಚುನರ್ ಇದೆಯಾ, ಖಂಡಿತವಾಗ್ಲೂ ನಿಲ್ಲಿಸ್ಕೊಳ್ಳಿ. ಅದು ನಿಲ್ಲಿಸಿದ್ರೂ ಸಹ ನೋಡಿ, ನೀಟಾಗಿ ಡಾಂಬಾರೀಕರಣ ಆಗಿರುವಂತಹ ರಸ್ತೆ, ಅಂದರೆ ಟಾರ್ ರೋಡ್ ಇರುವಂತಹ ರಸ್ತೆ, ಎಲ್ಲೂ ಸಹ ನಿಮಗೆ ಇದರಿಂದ ಔಟ್ ಸೈಡ್ ಪೆಟ್ರೂಡ್ ಆಗಿ ನಿಮಗೆ ಯಾವಾಗಲೂ ಬೇರೆಯವ್ರು ಬಂದು ಗಾಡಿ ತೆಗೆರಿ ನಾವು ಓಡಾಡಬೇಕು ಅಂತ ಇರಲ್ಲ. ಖಂಡಿತವಾಗ್ಲೂ ನೀವು ಈಸಿಯಾಗಲಿ ಒಂದು ದೊಡ್ಡ ಕಾರ್ನ ಆಚೆ ಪಾರ್ಕ್ ಮಾಡಬಹುದು. ಒಳಗಡೆ 30-40 ಎಲ್ಲೂ ಸಹ
ಯಾವುದೋ ಥರ ಇದು ರಾಕೆಟ್ ಸೈನ್ಸ್ ಅಲ್ಲ. ಎಲ್ಲೂ ಸಹ 30-40 ಸೀಟಲ್ಲಿ ಇನೋವಾ ಮತ್ತು ಫಾರ್ಚುನರ್ XUV500 ದೊಡ್ಡ ಕಾರನ್ನ ನಿಲ್ಸೋಕ್ಕಾಗಲ್ಲ, ಆಯಿತಾ? ಅದೇ ಥರದಲ್ಲೂ ಇಲ್ಲೂ ಅಷ್ಟೇ ಸ್ಮಾಲ್ ಸೈಜ್ ಕಾರನ್ನ ಖಂಡಿತವಾಗ್ಲೂ ನಿಲ್ಲಿಸ್ಬೋದು. ಯು ಕ್ಯಾನ್ ಸಿ ದ ಪಾರ್ಕಿಂಗ್ ಏರಿಯಾ, ಬಹಳ ಚೆನ್ನಾಗಿದೆ ಪಾರ್ಕಿಂಗು. ಹೆವಿ ಗೇಜ್ ಗೇಟ್ಗಳನ್ನ ಮಾಡಿದ್ದಾರೆ. ನಾನು ಎಳೆದಾಗ ಇದು ಈಸಿಯಾಗಿ ಬರಲಿಲ್ಲ. ಒಳ್ಳೆ ಕ್ವಾಲಿಟಿ, ಒಳ್ಳೆ ಗೇಜಲ್ಲಿ ಮಾಡಿರುವಂಥದ್ದು. ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ. ನೀವು ಇಲ್ಲಿ ಎರಡು ಸ್ಕ್ವಯರ್ ಯೂನಿಟ್ಸ್ ಏನು ನೋಡ್ತಾ ಇದ್ದೀರಿ ನೋಡಿ, ಎರಡು ಸ್ಕ್ವಯರ್ ಯೂನಿಟ್ ಇದೆ. ಒಂದು ಸರಿಸುಮಾರು 8,000 ಲೀಟರ್ ಸಂಪು, ಇನ್ನೊಂದು ಬೋರ್ವೆಲ್. ಅಂದರೆ ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ. 1,000 ಲೀಟರ್ ಓವರ್ ಹೆಡ್ ಟ್ಯಾಂಕನ್ನು ಕೊಟ್ಟಿದ್ದಾರೆ. ಎರಡು ನಲ್ಲಿಗಳು ಕೊಟ್ಟಿದ್ದಾರೆ ನೋಡಿ ಅಲ್ಲಿ. ಈ ಏರಿಯಾನ ಮತ್ತು ನಿಮ್ಮ ಕಾರ್ಗಳನ್ನ ವಾಶ್ ಮಾಡ್ಕೊಳ್ಳಿಕ್ಕೆ ಮಾಡಿರುವಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದು. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದರೆ ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಅಷ್ಟೇ ನೀಟಾಗಿ ಅಪ್ ಟಿಲ್ ದಿ ಟೆರೆಸ್, ಅಂದರೆ ನಾವು ತಾರ್ಸಿ ಅಂತ ಏನು ಹೇಳ್ತೀವಿ ಅಲ್ಲಿ ತನಕನೂ ಸಹ ಟೈಲ್ಸ್ಗಳನ್ನ ತೊಗೊಂಡು ಹೋಗಿದ್ದಾರೆ. ಇಲ್ಲೂ ಸಹ ನೋಡ್ಬೋದು ಸರಿ ಸುಮಾರು 8 ಲೈಟ್ಗಳನ್ನ ಹಾಕಿದ್ದಾರೆ. 3 ಲೈಟ್ ಒಳಗೆ, 3 ಲೈಟ್ ಆಗಿ ಮಧ್ಯದಲ್ಲಿ ಒಂದು ಲೈಟ್ ಕೊಟ್ಟಿದ್ದಾರೆ. ಈಗ ಒಳಗೆ ಹೋಗೋಣ. ಮನೆಯ ಒಳಗೆ ಹೋಗಕ್ಕಿಂತ ಮುಂಚೆ ಎಂಟೈರ್ ಈ ಮನೆ ನಾನು ಏನು ತೋರಿಸ್ತೀನಿ, ಎಂಟೈರ್ ಮನೆ ಈ ಇಲ್ಲಿಂದ ಹಿಡಿದು ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ. ಡೋರು ಎಂಟೈರ್ ಫಸ್ಟ್ ಕ್ವಾಲಿಟಿ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಬನ್ನಿ, ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಎಷ್ಟು ವಿಭಿನ್ನವಾಗಿದೆ, ಎಷ್ಟು ಮನೆಯ ಅನುಕೂಲತೆಗಳಿದೆ ಅಂತ ನೋಡೋಣ. ನೋಡಿ, ಇವಾಗ ನಾನು ಹಾಲಲ್ಲಿ ಇದ್ದೀನಿ. 30-40 ಮನೆಯಲ್ಲಿ ನಿಮ್ಗೆ ಯೂಶಲಿ ಇಷ್ಟು ದೊಡ್ಡದು ಲಿವಿಂಗ್ ಏರಿಯಾ, ಗ್ರೌಂಡ್ ಫ್ಲೋರ್ ಲಿವಿಂಗ್ ಏರಿಯಾ ಸಿಗಲ್ಲ. ನೀವು ಈ ಕಡೆ 1, 2, 3, ಈ ಕಡೆ ಒಂದು 3, 6 ಸೀಟರ್ ಹಾಕ್ಕೊಂಡ್ರು ಸಹ ಮಧ್ಯದಲ್ಲಿ ಟೀಪ ಇಟ್ಕೊಂಡು ಫುಲ್ಲು ಓಡಾಡಲಿಕ್ಕೆ ಜಾಗ ಇದೆ. ನೋಡಿ ಸ್ನೇಹಿತರೆ, 30-40 ಯೂಶಲಿ ಏನಾಗುತ್ತೆ ಅಂತಂದರೆ ರೂಮ್ಗಳು ಹಾಲ್ ಚಿಕ್ಕದಾಗ್ಬಿಡುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಇಲ್ಲಿ ಖಂಡಿತವಾಗ್ಲೂ ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಒಂದು ಎಂಟೈರ್ ಏನು ನಾನು ಇವಾಗ ತೋರಿಸ್ತಾ ಇದ್ದೀನಿ, ದಿಸ್ ಎಂಟೈರ್ ಏರಿಯಾ, ದಿಸ್ ಎಂಟೈರ್ ವಾಲ್ ಈಸ್ ನಿಮಗೆ ಟಿ ವಿ ಕ್ಯಾಬಿನೆಟ್. ಫುಲ್ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ. ನೋಡಿದ್ರ ಕೆಳಗೆ ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ ಇದೆ, ಓಪನ್ ಕಂಪಾರ್ಟ್ಮೆಂಟ್ ಇದೆ. ಡಿ ಟಿ ಎಚ್ ಕೇಬಲ್ ಈಗಾಗಲೇ ತಂದು ಇಲ್ಲಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕ್ಕೊಂಡ್ರೆ ಇಲ್ಲಿಗೆ ನೀವು ಎಲೆಕ್ಟ್ರಿಕಲ್ ಲೈನಿಂಗ್ ತೊಗೊಬೋದು. ಸಿ ಸಿ ಟಿ ವಿ ಎಲ್ಲ ಕಡೆ ಅಳವಡಿಸ್ಕೊಳ್ಳಿ. ಮೇಲ್ಗಡೆಯಿಂದ ಈ ಪಾಯಿಂಟ್ ಎಲ್ಲಿ ಬಂದಿದೆ ಅಲ್ಲಿಂದ ಇಲ್ಲಿ ತೊಗೊಬಂದು ನೀವು ಕನೆಕ್ಷನ್ ಕೊಟ್ಬಿಟ್ರೆ ಸಾಕು. ಬನ್ನಿ, ಈಗ ನಾನು ರೂಮ್ ನಂಬರ್ 1 ಅಂತ ತೋರಿಸ್ತೀನಿ. ಫಾಲ್ ಸೀಲಿಂಗ್ ನೋಡೋದು, ಫ್ಯಾನ್ಗಳನ್ನ ಹಾಕಿ ಕೊಡ್ತಾರೆ. ರೂಮ್ ನಂಬರ್ 1 ಬನ್ನಿ. ಒಂದು ಕಡೆ ಭಾಳ ಚೆನ್ನಾಗಿ ಈ ಪೇಂಟಿಂಗ್ ನೋಡ್ಬೋದು. ಒಂದು ಕಿಂಗ್ ಸೈಜ್ ಬೆಡ್ ಹಾಕ್ಕೋಬೋದಾ ಇಲ್ಲಿ? ಇಲ್ಲ, ಕ್ವೀನ್ ಸೈಜ್ ಬೆಡ್ ಹಾಕ್ಕೊಳ್ಳೋಕ್ಕಾಗತ್ತೆ, ಕಿಂಗ್ ಸೈಜ್ ಆಗಲ್ಲ. ನಾವು ನೋಡ್ತಾ ಇರೋದು 1,200 ಸ್ಕ್ವೇರ್ ಫೀಟ್ ಮನೆ. ಭಾಳಷ್ಟು ಜನ ನಮ್ಗೆ ಚಿಕ್ಕದಾಗುತ್ತೆ ಅಂತಾರೆ. ಖಂಡಿತವಾಗ್ಲೂ 30-40 ನಾನು ನೋಡಿರುವಂಥ ಮನೆಗಳಲ್ಲಿ ಒನ್ ಆಫ್ ದಿ ವೆರಿ ವೆಲ್ ಪ್ಲ್ಯಾನ್ಡ್ ಇದು. ಈ ಕಡೆ ಒಂದು ಭಾಗದಲ್ಲಿ ನೋಡಿದ್ರಿ, ನಮ್ಮಾಗಲಿ ಫುಲ್ ಸೈಜ್ ವಾರ್ಡ್ರೋಬ್ಗಳಿದೆ. ಮೇಲ್ಗಡೆ ಲಾಫ್ಟನ್ನು ಸಹ ಕವರ್ ಮಾಡಿದ್ದಾರೆ. ಓಕೆನಾ, ನೋಡಿ ಆಗಲೇ ಕರ್ಟನ್ ರಾಡ್ಸ್ಗಳನ್ನ ಅಳವಡಿಸಿದ್ದಾರೆ. ನೀವು ತಿರ್ಗಾ ಬಂದು ಇಲ್ಲಿ ಕರ್ಟನ್ ರಾಡ್ಸ್ ಹಾಕ್ಬೇಕು, ಕಾರ್ಪೆಂಟರ್ ಕರಿಬೇಕು, ಕೆಲಸ ಅರ್ಧ ಇದೆ, ಪೆಂಡಿಂಗ್ ಇದೆ, ಅವೆಲ್ಲ ಏನೂ ಇಲ್ಲ. ಬನ್ನಿ, ವಾಶ್ರೂಮು ಅಂದರೆ ಅಟ್ಯಾಚ್ ಬಾತ್ರೂಮು ನೀವು ನೋಡ್ಬೋದು. ಮೇಲ್ಗಡೆಗೆ ವೆಂಟಿಲೇಟರ್ಗೆ ಜಾಗ ಕೊಟ್ಟಿದ್ದಾರೆ, 2 ಕಿಟಕಿಗಳು ಕೊಟ್ಟಿದ್ದಾರೆ, ಟೈಲ್ಸ್ಗಳನ್ನ ಹಾಕಿದ್ದಾರೆ. ನನ್ನ ಹಿಂಭಾಗದಲ್ಲಿ ಸಿಂಕ್ ಕಾಣ್ತಾ ಇದೆ, ವಾಟರ್ ಫಿಕ್ಸ್ಚರ್ಸ್ ಕೊಟ್ಟಿದ್ದಾರೆ, ವಾಟರ್ ಮಿಕ್ಸರ್ಗೆ ಶವರ್ ಇದೆ, ವಾಟರ್ ಹೀಟರ್ಗೆ ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ, ಪ್ಲಸ್ ನಿಮಗೆ ಸಿಂಗಲ್ ಪೀಸ್ ಕಮೋಡ್ ಇದೆ. ಎ ಸಿ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಯಾರೋ ಕೇಳಿದ್ರು ಎ ಸಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ತಿರ್ಗಾ ನಾವು ತೂತ ಮಾಡಿ ಒಡೆದ್ಬಿಟ್ಟು ಹಾಕೋಬೇಕಾ? ನೋಡಿ, ಎ ಸಿ ಪಾಯಿಂಟ್ ಕೊಟ್ಟಿದ್ದಾರೆ, ಎ ಸಿ ಹಾಕೋಬೇಕಷ್ಟೇ ನೀವು. ಸೊ ಬನ್ನಿ, ಈಗ ರೂಮ್ ನಂಬರ್ 1 ತೋರಿಸ್ದೆ. ಬೃಹದಾಕಾರವಾಗಿರುವಂತಹ ಲಿವಿಂಗ್ ಏರಿಯಾ ಆರ್ ದ ಹಾಲು, ಒಂದು ಕಡೆ ಫುಲ್ಲು ಕಿಚನ್ ಕ್ಯಾಬಿನ್, ಒಂದು ಕಡೆ ಫುಲ್ಲು ಟಿ ವಿ ಕ್ಯಾಬಿನೆಟ್ ಇದೆ. ನನ್ನ ಬಹಳ ಮನಸೆಳೆದಂಥ, ನನಗೆ ಇಷ್ಟ ಆಗಿದ್ದಂಥ ಒಂದು ಕಡೆ ಗಣಪತಿ, ಒಂದು ಕಡೆ ಸರಸ್ವತಿ, ಒಂದು ಕಡೆ ಲಕ್ಷ್ಮಿ, ಬ್ಯೂಟಿಫುಲ್ 2 ಆನೆಗಳ ಕಾರ್ವಿಂಗ್ಗಳನ್ನು ಸಹ ಇರುವಂತಹ, ದಿಸ್ ಇಸ್ ದ ಪೂಜಾ ರೂಮ್. ಪೂಜಾ ರೂಮ್ ಇದೆ, ಟೀಕ್ ಇದು ಎಂಟೈರ್ ಈ ಪೀಸ್ ಏನು ನೋಡ್ತಾ ಇದೆ, 2 ಕಂಬಗಳೇನಿದೆ, 2 ಆನೆ ಮುಖಗಳೇನು ಮಾಡಿದ್ದಾರೆ, ಈ ಎಂಟೈರ್ ಪೀಸ್ ದಿಸ್ ಇಸ್ ಅ ಟೀಕ್ ವುಡ್ ಕಾರ್ವಿಂಗ್ ಇದೆ. ಓಕೆನಾ, ಬನ್ನಿ. ಡೈನಿಂಗ್ ಹಾಲು ಮತ್ತು ಹಾಲ್ನ ಇವ್ರು ಎಷ್ಟು ಚೆನ್ನಾಗಿ ಸಪ್ರೇಷನ್ ಮಾಡಿದರೆ ನೋಡ್ಬೋದು. ನೋಡಿ, ನೀವು ನೋಡ್ತಾ ಇರುವಂಥದ್ದು ವುಡ್ ವರ್ಕು, ಎಂಟೈರ್ ವುಡ್ ವರ್ಕು. ದಿಸ್ ಇಸ್ ಅ ಸಪ್ರೇಟಿಂಗ್ ದಿ ಲಿವಿಂಗ್ ಏರಿಯಾ ಹಾಲ್ ಅಂಡ್ ದಿ ಕಿಚನ್ ಏರಿಯಾ ವಿತ್ ಡೈನಿಂಗ್ ಏರಿಯಾ. ಇಲ್ಲಿ ಕಿಚನ್ ಇದೆ, ದಿಸ್ ಇಸ್ ದ ಡೈನಿಂಗ್ ಏರಿಯಾ. 2-4 ಸೀಟರ್ ಈಸಿಲಿ, 4 ಸೀಟರ್ ನೀವು ಇಲ್ಲಿ ಡೈನಿಂಗ್ ಟೇಬಲ್ನ ಹಾಕ್ಕೋಬಹುದು. ಓಕೆನಾ, ಪಕ್ಕದಲ್ಲೇ ಕಿಚನ್ ಏರಿಯಾ, ಮಾಡ್ಯುಲರ್ ಕಿಚನ್, ಎಲ್ ಶೇಪಲ್ಲಿ ಸುಸರ್ಜಿತವಾಗಿರುವಂತಹ ಕಿಚನ್ ಏರಿಯಾ, ಮಾಡ್ಯುಲರ್. ನಾನು ಮಾಡ್ಯುಲರ್ ಅನ್ನೋದ್ರ ಬಗ್ಗೆ ಬಹಳಷ್ಟು ಈಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ. ಮಾಡ್ಯುಲರ್ ಅಂತಂದರೆ ನಿಮ್ಮ ಸೈಜಿಗೆ ತಕ್ಕಂತೆ ಈಸಿಯಾಗಿ ದಿನನಿತ್ಯ ಬಳಸುವಂತಹ ಅಡಿಗೆ ಮನೆಯಲ್ಲಿರುವಂತಹ ಸ್ಪೂನು, ಲೋಟ, ಚಮಚ, ಚೊಂಬುಗಳನ್ನ ಈಸಿಯಾಗಿ ಫಿಟ್ ಒಳಗೆ ಮಾಡುವಂಥದ್ದನ್ನು
ಮಾಡ್ಯುಲರ್ ಅಂತಾರೆ. ಇಲ್ಲಿ ನಿಮ್ಮ ಚಿಮ್ನಿಗೂ ಸಹ ಇಲ್ಲೇ ಒಂದು ಜಾಗ ಕೊಟ್ಟಿದ್ದಾರೆ. ಔಟ್ಲೆಟ್ ಪಾಯಿಂಟ್ ಆಫ್ ಚಿಮ್ನಿ ಸಹ ಕೊಟ್ಟಿದ್ದಾರೆ. ಎಂಟೈರ್ ಮೇಲ್ಗಡೆ ನಿಮ್ಮ ಅಡುಗೆ ಮನೆಗೆ ಬೇಕಾಗುವಂತಹ ದಿನಸಿ ಸಾಮಾನುಗಳನ್ನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಜಾಗ ಕೊಟ್ಟಿದ್ದಾರೆ. ವಾಟರ್ ಪ್ಯೂರಿಫೈಯರ್ಗೆ ಜಾಗ ಇದೆ. ವಾಟರ್ ಇನ್ಲೆಟ್, ವಾಟರ್ ಎಕ್ಸಿಟ್ ಪಾಯಿಂಟ್, ಕೈ ತೊಳಿಲಿಕ್ಕೆ ಒಂದು ಹ್ಯಾಂಡ್ ವಾಶ್ ಸಹ ಇಲ್ಲಿ ಬಹಳ ಈಸಿಲಿ ಮೂವಿಂಗ್, ಫ್ಲೆಕ್ಸಿಬಲ್ ಮೂವಿಂಗ್ ದೇ ಹ್ಯಾವ್ ಗಿವನ್. ಸಿಂಕ್ ಸಹ ಕೊಟ್ಟಿದ್ದಾರೆ. ಎಸ್ ಎಸ್ ಸ್ಟೈನ್ಲೆಸ್ ಸ್ಟೀಲ್ ಸಿಂಕ್ ಇದೆ ಎಲ್ಲ ಕಡೆ. ಕರ್ಟನ್ಗೂ ಸಹ ಆಗ್ಲೂ ಸಹ ತೋರಿಸಿದ್ದೀನಿ, ಇನ್ನೊಮ್ಮೆ ತೋರಿಸ್ತೀನಿ. ಕರ್ಟನ್ ರಾಡ್ಗಳನ್ನ ಹಾಕಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ನ ಸರ್, ಕಾಲಮ್ಗಳು ಹಾಕಿದಾರ? ಸಿಂಗಲ್ ಫ್ಲೋರ್ ಮನೆ ಅಂದರೆ ನಾವು ಇನ್ನೊಂದು ಮನೆ ಕಟ್ಬೋದಾ? ಇದ್ರ ಮೇಲೆ ಕಟ್ಬೋದು ಪಿಲ್ಲರ್ ಕನ್ಸ್ಟ್ರಕ್ಷನ್. ಬನ್ನಿ, ನಾನಿವಾಗ ರೂಮ್ ನಂಬರ್ 2 ಎರಡನೇ ರೂಮಲ್ಲಿ ಇದ್ದೀನಿ. ಇಲ್ಲಿ ನೀವು ಆಗ್ಲಿಕ್ಕೆ ಮಾಸ್ಟರ್ ಬೆಡ್ರೂಮಲ್ಲಿ ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಹಾಕೊಬೋದು, ಹಾಕಿ ಖಂಡಿತವಾಗ್ಲೂ ಹಾಕಿ ಹಾಕೋಬಹುದು. ಕಿಂಗ್ ಸೈಜ್ ಬೆಡ್ ಹಾಕಿ ಒಂದ್ ಕಡೆ ನೋಡಿ, ಬ್ಯೂಟಿಫುಲ್ ಆಗಿರಂತಹ ವಾಲ್ ಪೇಂಟಿಂಗ್ ಮಾಡಿದ್ದಾರೆ, ಕಿಟಕಿಗಳು ಕೊಟ್ಟಿದ್ದಾರೆ, ಕರ್ಟನ್ ರಾಡ್ ಹಾಕಿದ್ದಾರೆ. ಇನ್ನೊಂದ್ ಕಡೆ ಟೀ ಕುಡ್ ಡೋರ್, ಏನು ಇಂಟರ್ನಲ್ ಡೋರ್ಸ್ ಅಂತ ಹೇಳ್ತೀವಿ, ಅದಕ್ಕೂ ಸಹ ಟೀ ಕುಡ್ ಡೋರ್ಸ್ ಹಾಕಿದ್ದಾರೆ. ವಾರ್ಡ್ರೋಪ್ ಇದೆ, ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ ನೋಡಿ. ಹೀಗೆ ಕ್ಲೋಸ್ ಆದ್ರೆ ಇದು ಬಾತ್ರೂಮ್ ಅಂತ ನಿಮ್ಗೆ ಗೊತ್ತಾಗಲ್ಲ. ಇದನ್ನ ತೆಗೆದಲ್ಲಿ ಇಲ್ಲಿ ವಾರ್ಡ್ರೋಪ್, ಒಂದು ವಾಶ್ರೂಮ್ ಇದೆ, ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್, ಎರಡಕ್ಕೂ ಎರಡು ಅಟ್ಯಾಚ್ ಬಾತ್ರೂಮ್ ಇರುವಂತದ್ದು ನೋಡಿ. ನಾನು ಸರಿಸುಮಾರು 5 ಅಡಿ ಇದ್ದೀನಿ, ನಾನು ಈಸಿಲಿ ಒಳಗೆ ಮೂವ್ಮೆಂಟ್ ಆಗ್ಬೋದು. ಎಲ್ಲೂ ಅಡಚಣೆಗಳಿಲ್ಲ, ನಾನು ಮೂವ್ ಆಗ್ತಾ ಇದ್ದೀನಿ, ಎಲ್ಲೂ ಅಡಚಣೆಗಳಿಲ್ಲ. ಇಲ್ಲೂ ಸಹ ವೆಂಟಿಲೇಟರ್ ಕೊಟ್ಟಿದ್ದಾರೆ, ತೋರಿಸ್ತಾರೆ ನಿಧಾನಕ್ಕೆ ನೋಡಿ, ವೆಂಟಿಲೇಟರ್ ಕೊಟ್ಟಿದ್ದಾರೆ. ಸೊ ಯಾಕಿದನ್ನ ನಾನು ತಿರ್ಗಾ ಹೇಳ್ತಾ ಇದ್ದೀನಿ ಅಂತ ಅನಿಸ್ತಾ ಇದ್ರೆ, ಗಾಳಿ ಮತ್ತು ಬೆಳಕಿಗೆ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಇದೆ, ಕಿಟಕಿ ಯಾವುದನ್ನು ಮುಚ್ಚಿಬಿಟ್ಟಿಲ್ಲ. ಸೊ ನಾನು ಯಾವುದೇ ತರ ವಿಡಿಯೋ ಮಾಡ್ಬೇಕಾದ್ರೆ ಹೇಳ್ತೀನಿ ನೋಡಿ, ಸಿಂಗಲ್ ಪೀಸ್ ಕಮೋಡ್ ಕೊಟ್ಟಿದ್ದಾರೆ, ಶವರ್ ಇದೆ, ಹ್ಯಾಂಡ್ ವಾಶ್ ಇದೆ, ಹ್ಯಾಂಡ್ ವಾಶ್ ಮಿಕ್ಸರ್ ಗಳಿದೆ, ಶವರ್ ಕೊಟ್ಟಿದ್ದಾರೆ, ಅದ್ರ ಮೇಲ್ಗಡೆ ವಾಟರ್ ಹೀಟರ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಸ್ನೇಹಿತರೆ, ಬಹಳಷ್ಟು ಜನ ಕೇಳುವಂತ ವಿಚಾರ, ಸುಪ್ರೀತ್ ನೋಡಿ ನೀವು ವಿಡಿಯೋ ಮಾಡ್ಬೇಕಾರೆ ನಮ್ಗೊಂದು ವಿಚಾರ ಹೇಳಿ. ನಾವು ಬಹಳಷ್ಟು ಜನ ನೋಡ್ತೀವಿ ನಿಮ್ಮ ವಿಡಿಯೋಗಳಲ್ಲಿ ಏನು ಸ್ಪೆಷಾಲಿಟಿ ಇರುತ್ತೆ ಅನ್ನೋ. ನನ್ನ ಪ್ರಕಾರ ಹೇಳ್ತೀನಿ ಅಂತಂದರೆ, ನನ್ನ ಯಾವುದೇ ವಿಡಿಯೋಲೂ ಸಹ ನಾನು ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿ ಮಾಡಿರುವಂತಹ ವಿಡಿಯೋ ಅಲ್ಲ. ನೀವು ಬಂದು ನೋಡ್ಬೋದು ನನ್ನ ವಿಡಿಯೋ ಯಾವ ಥರ ಶೂಟ್ ಮಾಡ್ಬೇಕಾದ್ರೆ. ಇಲ್ಲ ಸರ್, ನೀವು ಹಂಗೆ ಮಾಡ್ತಿದ್ರೆ ಬಂದು ನೋಡಿ, ನಾನು ಏನು ಬಿಲ್ಡರ್ ಈ ಮನೆನ ಕಟ್ಟಲಿಕ್ಕೆ ಏನು ಲೈಟಿಂಗ್ಗಳನ್ನ ಯೂಸ್ ಮಾಡಿದರೆ ಅಷ್ಟು ಮಾತ್ರನೇ ನಾನು ಯೂಸ್ ಮಾಡಿ ಮಾಡ್ತಾ ಇರುವಂತಹ ವಿಡಿಯೋ ಇದು. ಸೊ ಇನ್ನೊಂದು ವಿಚಾರ, ಇದನ್ನು ಬಿಟ್ಬಿಟ್ಟಿದ್ದೆ, ಬನ್ನಿ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ತೋರಿಸ್ತೀನಿ. ನಾನು 3 ಬೆಡ್ರೂಮ್ ಮನೆ ಅಂತ ಹೇಳಿದ್ದೆ, 2 ಬೆಡ್ರೂಮ್ 2 ಇರಲ್ಲಿ ತೋರಿಸ್ತೆ. ಕಾಮನ್ ವಾಶ್ರೂಮ್ ಬೇಕಲ್ಲ, ಎಲ್ಲಿದೆ ಕಾಮನ್ ವಾಶ್ರೂಮು? ಅದೊಂದು ತೋರಿಸ್ಲಿಲ್ಲ ನೋಡಿ. ಒಂದು ಇಂಡಿಯನ್ ಸ್ಟೈಲ್ ಕಮೋಡ್ ಇದೆ, ಪಕ್ಕದಲ್ಲೇ ಹ್ಯಾಂಡ್ ವಾಶ್ರೂಮು, ಶವರ್ ಇದ್ರ ಮೇಲ್ಗಡೆ, ಇದೊಂದ್ಸರಿ ತೋರಿಸ್ತಾರೆ, ಇದ್ರ ಮೇಲ್ಗಡೆ ಅಟ್ಟ. ಅಟ್ಟ ಏನಕ್ಕೆ ಬೇಕಾಗುತ್ತೆ? ಮನೆಯಲ್ಲಿ ಬೇಕಾದಷ್ಟದ್ದು ಬೇಡದೇ ಇರುವಂಥ ಸಾಮಾನುಗಳು ಅದರ ಎಸೆಯೋಕ್ಕೆ ಬೇಜಾರಾಗುತ್ತೆ, ಇಟ್ಕೋಬೇಕು ನಾವು ಯಾವಾಗಾರ ಉಪಯೋಗಕ್ಕೆ ಬರುತ್ತೆ ಅಂತ ಬಹಳಷ್ಟು ಇರುತ್ತೆ, ಅದಕ್ಕೋಸ್ಕರ ಇಟ್ಕೊಳ್ಳೋದು. ಪ್ಲಸ್ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋ ಜಾಗ ಎಲ್ಲೂ ಇಲ್ಲ, ಇಲ್ಲಿ ಇಟ್ಕೊಳ್ಳಿ. ವಾಷಿಂಗ್ ಮಿಷಿನ್ ಇನ್ಲೆಟ್ ಔಟ್ಲೆಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಬಟ್ಟೆ ಒಣಗಾಕ್ಲಿಕ್ಕೆ ಜಾಗ ಮೇಲ್ಗಡೆನೂ ಇದೆ, ಮೇಲ್ಗಡೆ ನೀವು ಬಟ್ಟೆನ ಒಣಗಾಕೋಬೋದು, ಅದಕ್ಕೂ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಸಹ ನೀವು ಇಲ್ಲಿ ಬಟ್ಟೆ ಇಟ್ಕೋಬೋದು ಕೈ ತೊಳೆಯೋಕ್ಕೆ. ಹ್ಯಾಂಡ್ ವಾಶ್ ಏನಕ್ಕೆ ಇದು ಹಾಕಿದ್ದಾರೆ ಅಂತಂದರೆ, ಇಲ್ಲಿ ಡೈನಿಂಗ್ ಏರಿಯಾ ಇದೆ, ತೋರಿಸ್ತಾರೆ ನೋಡಿ, ಇದು ಡೈನಿಂಗ್ ಏರಿಯಾ ಇದೆ ಇಲ್ಲೊಂದು, ಓಕೆನಾ? ಆ ಡೈನಿಂಗ್ ಏರಿಯಾದಲ್ಲಿ ಊಟ ಮಾಡಿ ಇಲ್ಲಿಗೆ ಬಂದ ತಕ್ಷಣ ನಿಮಗೆ ಹ್ಯಾಂಡ್ ವಾಶ್ ಬೇಕಾಗುತ್ತೆ. ಬಾತ್ರೂಮ್ ಒಳಗೆ ಹೋಗ್ಲಿಕ್ಕಾಗಲ್ಲ ಎವ್ರಿ ಟೈಮು ಅನ್ನೋ ಒಂದು ಕಾರಣದಿಂದ ಅಲ್ಲೇ ಸಹ ಒಂದು ಹ್ಯಾಂಡ್ ವಾಶ್ ಸಹ ಕೊಟ್ಟಿದ್ದಾರೆ. ನಾನಿವಾಗ ತೋರಿಸಿದ್ದು, ನೀವು ನೋಡಿದ್ದು ಎರಡನ್ನೂ ಸಹ ಮೈಸೂರು, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ. ಸರಿಸುಮಾರು ಮೈಸೂರು ಮಧ್ಯಭಾಗದಿಂದ ಇಲ್ಲಿಗೆ ಬರಲಿಕ್ಕೆ ನಿಮಗೆ 10 ಕಿಲೋಮೀಟರ್ ಆಗುತ್ತೆ. ರಾಜಶೇಖರ್ ಐ ಹಾಸ್ಪಿಟಲ್, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಗೂಗಲಲ್ಲಿ ಚೆಕ್ ಮಾಡಿದಾಗ ರಾಜಶೇಖರ್ ಐ ಹಾಸ್ಪಿಟಲ್ ಮೈಸೂರು, ಅದು ರಾಜಶೇಖರ್ ಹಾಸ್ಪಿಟಲ್ ಮೈಸೂರು ಅಂದರೆ ಟಿ ನರಸೀಪುರ ರಸ್ತೆಯಲ್ಲಿರುವಂಥದ್ದು. ಅಲ್ಲಿಂದ ಇಲ್ಲಿಗೆ ಸರಿಸುಮಾರು 2 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಬಂದು ಇಲ್ಲಿಗೆ ಬರೋದು ಹೆಂಗೆ ಅಂತಂದರೆ, ನೀವು ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಅಂತಾರೆ, ಅಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ನಗರ ಅಂತ ಒಂದು ಆರ್ಚ್ ಇದೆ ಎಂಟ್ರೆನ್ಸಲ್ಲಿ, ಅಲ್ಲಿಗೆ ಬಂದರೆ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಈ ಮನೆಗೆ ಡೈರೆಕ್ಟಾಗಿ ಬರುವಂತಹ ನಮ್ಮ ವ್ಯವಸ್ಥೆನ ಮಾಡಿಕೊಡ್ತೀವಿ. ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬರೋಣ. ಈ ಮನೇಲಿ ಏನಿದೆ, ಯಾವ ಥರ ಕಟ್ಟಿದ್ದಾರೆ? ಮನೆ ಎಲ್ಲ ತೋರಿಸಿದೆ, ಎಲ್ಲ ತೋರಿಸಿದೆ, ವಾರ್ಡ್ರೋಬ್ ತೋರಿಸಿದೆ, ಮಾಡ್ಯುಲರ್ ಕಿಚನ್ ತೋರಿಸಿದ್ರಿ, ಪೂಜಾ ರೂಮ್ ತೋರಿಸಿದೆ, ಟೀ ಕಾರ್ವಿಂಗ್ ತೋರಿಸಿದ್ರಿ, ಮನೆಯ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಬಗ್ಗೆ ನಮ್ಗೆ ಹೇಳಿ, ಅದ್ರ ಬಗ್ಗೆ ನಾವು ಇನ್ನಷ್ಟು ತಿಳ್ಕೋಬೇಕು. ನಾವು ಇದ್ರ ಮೇಲೆ ಮನೆ ಕಟ್ಬೋದಾ? ಒಂದು ರೂಮ್ ಹಾಕೋಬೋದಾ? 2 ರೂಮ್ ಹಾಕೋಬೋದಾ? ಇವತ್ತಿನ ದಿಸ್ತಲ್ಲಿ ನನಗಿರುವಂತಹ ಫೈನಾನ್ಷಿಯಲ್ ವ್ಯವಸ್ಥೆಗಳಲ್ಲಿ ನಾನು ಈ ಮನೆ ತಗೋಬೋದು. ಬಟ್ ಆದರೆ ಅವರ ಪೀರಿಯಡ್ ಆಫ್ ಟೈಮ್, ನನ್ನ ಮಗನೋ ನನ್ನ ಮಗಳು ಅಥವಾ ನಾನೇನೋ ಮುಂಬರೋ ದಿಸ್ಗಳಲ್ಲಿ ಇದ್ರ ಮೇಲೆ ಇನ್ನೊಂದು ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಬೋದಾ? ಖಂಡಿತವಾಗ್ಲೂ ಕೊಡಿ. ಈ ಮನೆ ಸ್ಟ್ರಕ್ಚರ್ನ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತಂದರೆ, ಮುಂಬರುವ ದಿಸ್ಗಳಲ್ಲಿ ನೀವು ಇದ್ರ ಮೇಲೂ ಸಹ ಮನೇನ ಕಟ್ಕೋಬೋದು. ಆಚೆನೇ ಮೆಟ್ಲು ಹಾಕಿರೋದ್ರಿಂದ ನೀವು ಆಚೆ ಡೈರೆಕ್ಟಾಗಿ 2 ಪೋರ್ಷನ್ ಆಗಿ, ನೀವೊಂದು ಪೋರ್ಷನಲ್ಲಿದ್ದು ಮೇಲ್ಗಡೆ ಒಂದು ಪೋರ್ಷನಲ್ಲಿ, ಬಾಡಿಗೆ ಕೊಡೋಕ್ಕೆ ಯೋಗ್ಯವಾಗಿರುವಂತಹ ಜಾಗ.
ಕನ್ಸ್ಟ್ರಕ್ಷನ್ ಕ್ವಾಲಿಟಿ ವಿಚಾರಕ್ಕೆ ಬಂದಾಗ ವಾಟ್ ಯು ಸೀ ಈಸ್ ವಾಟ್ ಯು ಬಿಲೀವ್. ಓಕೆ, ಬಹಳ ಅಚ್ಚುಕಟ್ಟಾಗಿ ಬಹಳ ಈ ಥರ ಮನೆ ಕಟ್ಟಬೇಕು ಅಂದರೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಸಹ ಇರಬೇಕು. ಯಾಕೆಂದರೆ ಎರಡು ರೂಮ್ಗಳು, ದೊಡ್ಡದಾಗಿರುವಂಥ ಹಾಲು, ಡೈನಿಂಗ್ ಏರಿಯಾ, ಕಿಚನ್ನು, ಎರಡು ರೂಮ್ಗಳು, ಪೂಜಾ ರೂಮು, ಇಷ್ಟು ಒಳ್ಳೆಯ ಕ್ವಾಲಿಟಿ, ಫಾಲ್ ಸೀಲಿಂಗು ಇವೆಲ್ಲವೂ ಇರುವಂತಹ ಮನೆಯನ್ನು ಮಾಡಬೇಕು ಅಂದರೆ ಬಹಳಷ್ಟು ಟೈಮ್ ತೊಗೊಳುತ್ತೆ, ಅದಕ್ಕೆ ಆದಂಥ ಶ್ರಮ ಸಹ ವಹಿಸಬೇಕಾಗುತ್ತೆ. ಯಾಕಂದರೆ ಫಿನಿಷಿಂಗ್ ಈ ಥರ ಮನೆ ಮಾಡ ಫಿನಿಷಿಂಗ್ಗಳು ಬರಲ್ಲ. ನೀವು ನೋಡ್ಬೋದು ಎಲ್ಲ ಸ್ವಿಚ್ಗಳಿಂದ, ಸ್ವಿಚ್ಚಿಂದ ಹಿಡಿದು ಮನೆಯ ಗೇಟಿಂದ ಹಿಡಿದು ಮೇಲುಗಡೆ ಬಟ್ಟೆ ಒಣಕ ಹಾಕುವ ತಂತಿಯ ತನಕ ಸರ್ವ ಎಲ್ಲವೂ ಸುಸರ್ಜಿತವಾಗಿ ವಾಸಕ್ಕೆ ಯೋಗ್ಯವಾಗಿರುವಂತಹ ಮನೆ. ಈ ವಿಡಿಯೋ ನೋಡ್ತಾ ಇದ್ದು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಲೊಕೇಶನ್ನು, ರೇಟು, ಪ್ರಾಪರ್ಟಿ ವಿಸಿಟು, ಡಾಕ್ಯುಮೆಂಟೇಷನ್, ಓನರ್ ಡೀಟೇಲ್ಸು, ಇವೆಲ್ಲವಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ನಾನೆಂದಿಗೂ ಕನ್ನಡದವನು.